ಕೋಲಾರದಲ್ಲಿ 4 ತಿಂಗಳ ಮಗುವಿಗೆ ಫ್ಲಾಶ್ ಕಾರ್ಡ್ ಗುರುತಿಸುವಲ್ಲಿನ ಅದ್ಭುತ ಸಾಧನೆ, ನೋಬೆಲ್ ಬುಕ್ ಆಫ್ ರೆಕಾರ್ಡ್ಗೆ ದಾಖಲಾಯಿತು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬ ಮಾತು ಕೇಳಿರ್ತೀರಿ. ಹಾಗೆ ಮಕ್ಕಳು ದೇವರ ಸಮಾನ ಎಂಬುದು ನಮಗೆಲ್ಲ ಗೊತ್ತಿರೋ ವಿಚಾರವೇ. ಅಂಧ ಮಕ್ಕಳು ಬೆಳೀತಾ ಬೆಳೀತಾ ವಿದ್ಯಾವಂತರಾಗಿ, ಬುದ್ಧಿವಂತರಾಗಿ, ಪ್ರಬುದ್ಧರಾಗಿ, ವಿಚಾರವಂತರಾಗಿ ಸಾಧನೆ ಮಾಡುವುದು ಸಹಜ. ಆದರೆ 4 ತಿಂಗಳ ಹಸುಗೂಸೊಂದು ಇನ್ನೂ ಸರಿಯಾಗಿ ಕಣ್ಬಿಟ್ಟು ಪ್ರಪಂಚವನ್ನೇ ನೋಡಿರದ ವಯಸ್ಸಿನಲ್ಲಿ ಸಾಧನೆ ಮಾಡಿ ದಾಖಲೆ ನಿರ್ಮಿಸಿ ನೋಬೆಲ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ತನ್ನ ಹೆಸರನ್ನು ದಾಖಲಿಸಿಕೊಂಡಿದೆ ಎಂದರೆ ನೀವು ನಂಬಲೇಬೇಕು. ಜೊತೆಗೆ ಈ ಅಪರೂಪದ ದಾಖಲೆ ಸೃಷ್ಟಿಸಿರೋದು ನಮ್ಮ ಕರ್ನಾಟಕದ ಹೆಮ್ಮೆಯ ಚಿನ್ನದ ನಾಡು ಕೋಲಾರದಲ್ಲೇ ಅನ್ನೋದು ಮತ್ತೊಂದು ಸಂತಸದ ವಿಚಾರವಾಗ್ತಿದೆ. ಇಲ್ಲಿನ ಮಾಲೂರು ತಾಲೂಕಿನ ಮಾಸ್ತಿ ಹೋಬಳಿಯ ಚಿಕ್ಕದಾನವನಹಳ್ಳಿ ಗ್ರಾಮದ ಮಂಜುನಾಥ್ ಹಾಗೂ ಪ್ರೇಮ ದಂಪತಿಗಳ ಏಕೈಕ ಪುತ್ರ 4 ತಿಂಗಳ ಎಂ ತಾರಕಾರಾಮ್ ಎಂಬ ಕಂದಮ್ಮನೇ ಈ ಅಪರೂಪದ ಸಾಧಕ. ಯಾಕೆಂದರೆ ತಾರಕಾರಾಮ್ ಎಂಬ ಮಗು ಫ್ಲಾಶ್ ಕಾರ್ಡ್ ಗುರುತಿಸುವಲ್ಲಿ ಯಶಸ್ವಿಯಾಗಿದೆ. ಇದಕ್ಕೆ ಮೂಲ ಕಾರಣ ಮಗುವಿನ ತಾಯಿ ಪ್ರೇಮ. ಇಷ್ಟು ಪುಟ್ಟ ಪಾಪು ಫ್ಲಾಶ್ ಕಾರ್ಡ್ ಗುರುತಿಸೋದು ಕಷ್ಟ ಸಾಧ್ಯದ ಕೆಲಸ. ಆದರೆ ಈ ಮಗುವಿನ ತಾಯಿ ಪ್ರೇಮ ಪುಟಾಣಿ ಜನಿಸಿದ 2 ತಿಂಗಳ ಬಳಿಕ ಮಗುವಿಗೆ ನಿಧಾನವಾಗಿ ಫ್ಲಾಶ್ ಕಾರ್ಡ್ ತರಬೇತಿ ಕೊಡಲು ಶುರು ಮಾಡಿದ್ದಾರೆ. ಇದೀಗ ಮಗುವಿಗೆ 4 ತಿಂಗಳು ಪೂರೈಸಿದ್ದು ಮಗು ಈಗ 200 ಫ್ಲಾಶ್ ಕಾರ್ಡ್ಗಳನ್ನು ಗುರುತಿಸುವ ಮೂಲಕ ಇಡೀ ಕೋಲಾರ ಜಿಲ್ಲೆಯಲ್ಲಿ ಅಚ್ಚರಿ ಮೂಡಿಸಿದೆ. ಈ ಮಗುವಿನ ಈ ವಿಸ್ಮಯವನ್ನ ನಮ್ಮ ಸುದ್ದಿ 5 ಕನ್ನಡ ಕ್ಯಾಮರಾ ಸೆರೆಹಿಡಿದಿದೆ. ಖುದ್ದಾಗಿ ಮಾಧ್ಯಮದವರೇ ಆ ಮಗುವಿನ ಅದ್ಭುತ ಜ್ಞಾನವನ್ನು ಕಂಡು ಬೆರಗಾಗಿದ್ದೇವೆ. ನಿಜಕ್ಕೂ ಈ ವಯಸ್ಸಿನಲ್ಲಿ ಇದೆಲ್ಲ ಸಾಧ್ಯವಾ ಎಂದು ಗ್ರಾಮಸ್ಥರು ಸಹ ಬೆರಗಾಗಿ ಮೂಗಿನ ಮೇಲೆ ಬೆರಳಿಟ್ಟುಕೊಂಡಿದ್ದಾರೆ. ತಮ್ಮ ಮಗುವಿನ ಫ್ಲಾಶ್ ಕಾರ್ಡ್ ಜ್ಞಾನದ ಬಗ್ಗೆ ಸಂಪೂರ್ಣ ಭರವಸೆ ಹೊಂದಿದ್ದ ತಾಯಿ ಪ್ರೇಮರವರು ನೋಬೆಲ್ ಸಂಸ್ಥೆಯ ಸ್ಪರ್ಧೆಗಾಗಿ ಆನ್ಲೈನ್ ಮೂಲಕ ಸೆಪ್ಟೆಂಬರ್ 3ರಂದು ವಿಡಿಯೋ ಅಪ್ಲೋಡ್ ಮಾಡಿದರು. ನಂತರ ಆ ವಿಡಿಯೋ ನೋಬೆಲ್ ಬುಕ್ ಆಫ್ ರೆಕಾರ್ಡ್ಗೆ ಆಯ್ಕೆಯಾಗಿದ್ದು ಸೆಪ್ಟೆಂಬರ್ 9ರಂದು ಪುಟಾಣಿ ತಾರಕರಾಮ್ಗೆ ಅಧಿಕೃತವಾಗಿ ಪಾರಿತೋಷಕ ಘೋಷಣೆಯಾಗಿದೆ. ಈ ವಿಚಾರದ ಬಗ್ಗೆ ಬಹಳ ಸಂತಸದಿಂದ ಮಾತನಾಡಿದ ತಾರಕರಾಮ್ನ ತಾಯಿ ಪ್ರೇಮ, ಇನ್ನು 2 ತಿಂಗಳ ಮಗುವಿದ್ದಾಗಲೇ ನಾನು ಫ್ಲಾಶ್ ಕಾರ್ಡ್ ತೋರಿಸಲು ಶುರು ಮಾಡಿದೆ. ಆದರೆ ನನ್ನ ಮಗ ಮೊದಮೊದಲು ಆಸಕ್ತಿ ತೋರಲಿಲ್ಲ. ನಂತರ ಅವನು ಬರುಬರುತ್ತಾ ಆಸಕ್ತಿ ತೋರಿಸಲು ಶುರು ಮಾಡಿದ, ಫ್ಲಾಶ್ ಕಾರ್ಡ್ಗಳನ್ನು ಗುರುತಿಸಲು ಶುರು ಮಾಡಿದ. ಇದೀಗ 200 ಫ್ಲಾಶ್ ಕಾರ್ಡ್ಗಳನ್ನ ಗುರುತಿಸುತ್ತಾನೆ. ಇವನು ಮುಂದೊಂದು ದಿನ ಸಾಧಕನಾಗುತ್ತಾನೆ ಎಂಬ ನಂಬಿಕೆ ಬರುತ್ತಿದ್ದಂತೆಯೇ ನೋಬೆಲ್ ಬುಕ್ ಆಫ್ ರೆಕಾರ್ಡ್ಗೆ ಈ ವಿಡಿಯೋ ಅಪ್ಲೋಡ್ ಮಾಡಿದೆ. ಇದೀಗ ಆ ವಿಡಿಯೋ ಆಯ್ಕೆಯಾಗಿ ನಮ್ಮ ಮಗುವಿಗೆ ಪ್ರಶಸ್ತಿ ನೀಡಿದ್ದಾರೆ ಎಂದು ಬಹಳ ಸಂತಸ ಹಾಗೂ ಹೆಮ್ಮೆಯಿಂದ ಹೇಳಿಕೊಂಡ್ರು. ನನ್ನ ಹೆಸರು ಪ್ರೇಮ ಅಂತ, ನಮ್ದು ಮದಿನಾಯಕ್ನಹಳ್ಳಿ. ನಾನು ಲಾಸ್ಟ್ ಇಯರ್ ಮಾರ್ಚ್ 11-12 ನನಗೆ ಮದುವೆ ಆಯ್ತು. ನಮ್ಮ ಹಸ್ಬೆಂಡ್ ನೇಮ್ ಮಂಜುನಾಥ್, ನನ್ನ ಮಗ ಹೆಸರು ಬಂದು ತಾರಕರಾಮು. ನಮ್ದು ನನ್ನ ಮದುವೆ ಆಗಿರೋರು ಚಿಕ್ಕದಾನವಳ್ಳಿ. ನನ್ನ ಮಗುಗೆ 2 ತಿಂಗಳು ಇರಬೇಕಾದಾಗ ನಾನು ಅವನಿಗೆ ಫ್ಲಾಶ್ ಕಾರ್ಡ್ಸ್ನ ಇಂಟ್ರೊಡ್ಯೂಸ್ ಮಾಡಿದೆ. ಫಸ್ಟ್ ನಾನು ಸ್ಟಾರ್ಟ್ ಮಾಡಿದಾಗ ಅವನು ಇಂಟ್ರೆಸ್ಟ್ ತೋರಿಸ್ತಿರ್ಲಿಲ್ಲ. ಫಸ್ಟ್ ನಾನು 10 ಕಾರ್ಡ್ಸಿಂದ ಸ್ಟಾರ್ಟ್ ಮಾಡಿದೆ, ಮತ್ತೆ ಡೇ ಬೈ ಡೇ ಇನ್ಕ್ರೀಸ್ ಮಾಡ್ತಾ ಹೋದೆ. ಸ್ಟಾರ್ಟಿಂಗಲ್ಲಿ 15 ಡೇಸ್ ಅವನು ಏನು ಅಂದ್ರೆ ಇಂಟ್ರೆಸ್ಟೇ ತೋರಿಸ್ತಿದ್ದಿಲ್ಲ. ಮತ್ತೆ ಡೇ ಬೈ ಡೇ ಅವನು ಕಾನ್ಸಂಟ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಮತ್ತೆ ಅವ್ನು ಕಾನ್ಸಂಟ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ನಾನು ಕಾರ್ಡ್ಸ್ ಇನ್ಕ್ರೀಸ್ ಮಾಡ್ತಾ ಹೋದೆ. ಮತ್ತೆ ಒಂದು 3 ಮಂತ್ಸ್ ಆದ್ಮೇಲೆ ನಾನು ಅವನು ಚೆಕ್ ಇಟ್ಕೋತಾನೋ ಇಲ್ಲೋ, ಅವ್ನಿಗೆ ಅರ್ಥ ಆಗಿದೆಯೋ ಇಲ್ಲೋ ಅಂತ 3 ಮಂತ್ಸ್ ಆದ್ಮೇಲೆ ಕೇಳಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ತೋರಿಸ್ತಾ ಇದ್ದಂಗೆ ಅವನು ಆನ್ಸರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಆಮೇಲೆ ನಂಗೆ ಗೊತ್ತಾಯ್ತು ಇವನು ಏನಾದ್ರೂ ಒಂದು ಸಾಧನೆ ಮಾಡ್ತಾನೆ ಅಂತ. ಇನ್ನು 4 ಮಂತ್ಸ್ ಆದ್ಮೇಲೆ ನಾನು ನೋಬೆಲ್ ವರ್ಲ್ಡ್ ರೆಕಾರ್ಡ್ಗೆ ಅಪ್ಲೈ ಮಾಡಿದೆ. ಅವನಿಗೆ ನಾನು ಆಗಸ್ಟ್ 31st. ನಂತರ ಮಾತನಾಡಿದ ಮಗುವಿನ ತಂದೆ ಮಂಜುನಾಥ್, ನನ್ನ ಹೆಂಡತಿ ಪ್ರೇಮ 3 ತಿಂಗಳ ಗರ್ಭಿಣಿಯಾಗಿದ್ದಾಗಲೇ ಗರ್ಭ ಸಂಸ್ಕಾರ ಅನ್ನೋ ಕೋರ್ಸ್ ಪಡೆದಿದ್ರು. ನಂತರ ನಾನು ಅದನ್ನು ಚೆಕ್ ಮಾಡಬೇಕು ಅಂತ ಫ್ಲಾಶ್ ಕಾರ್ಡ್ ಆಟ ಶುರು ಮಾಡಿದ್ಲು. ಮೊದಮೊದಲು ಫ್ಲಾಶ್ ಕಾರ್ಡ್ಗಳನ್ನು ಗುರುತಿಸಿದ ತಾರಕರಾಮ್ 2 ತಿಂಗಳ ನಂತರ ಗುರುತಿಸಲು ಶುರು ಮಾಡಿದ.
ಈಗ 208 ಫ್ಲಾಶ್ ಕಾರ್ಡ್ಗಳನ್ನು ಗುರುತಿಸುತ್ತಾನೆ. ಇದು ನಮಗೆ ತಿಳಿಯುತ್ತಿದ್ದಂತೆಯೇ ನೊಬೆಲ್ ಬುಕ್ ಆಫ್ ರೆಕಾರ್ಡ್ಗೆ ಅಪ್ಲೈ ಮಾಡಿದ್ವಿ. ವಿಡಿಯೋ ಆಯ್ಕೆಯಾಗಿ ನಮ್ಮ ಮಗುವಿಗೆ ಪ್ರಶಸ್ತಿ ನೀಡಿದ್ದಾರೆ ಎಂದರು. ನಂತರ ಗ್ರಾಮದ ಕೆಲ ಯುವಕರು ಮಾತನಾಡಿ, 4 ತಿಂಗಳ ಮಗು ಇಂದು ದಾಖಲೆ ನಿರ್ಮಿಸಿದೆ ಅಂದರೆ ಅದು ಇಡೀ ರಾಜ್ಯಕ್ಕೆ ಹೆಮ್ಮೆ. ನಮ್ಮ ಕೋಲಾರದ ಹಾಗೂ ನಮ್ಮ ಗ್ರಾಮದ ಹೆಸರನ್ನ ಸಹ ಎಲ್ಲರೂ ದೊಡ್ಡ ಮಟ್ಟದಲ್ಲಿ ಗುರುತಿಸುವಂತಾಗಿದೆ ಎನ್ನುತ್ತಾ ತಾರಕ ರಾಮ್ ಬಗ್ಗೆ ಹಾಗೂ ಅವರ ತಂದೆ ತಾಯಿಯ ಬಗ್ಗೆ ಬಹಳ ಪ್ರಶಂಸೆಯನ್ನ ಮತ್ತು ಹೆಮ್ಮೆಯನ್ನ ವ್ಯಕ್ತಪಡಿಸಿದ್ರು. ಈ 4 ತಿಂಗಳ ಹಸುಗೂಸು ತಾರಕ ರಾಮ್ ಮುಂದೆ ಬೆಳೆದು ದೊಡ್ಡವನಾಗಿ ಮತ್ತಷ್ಟು ಸಾಧನೆಗಳನ್ನ ಮಾಡಲಿ ಎಂಬುದು ನಮ್ಮ ಹಾರೈಕೆಯೂ ಕೂಡ. ಫ್ಲಾಶ್ ಕಾರ್ಡ್ ತೊಗೊಂಡು ಇವಳು ಡೇ ಬೈ ಡೇ ಬೈ ಟ್ರೈ ಮಾಡಿದಾಗ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಅವನು ಕಾನ್ಸಂಟ್ರೇಟ್ ಮಾಡಿದೆ. ಒಂದು 15 ಡೇಸ್ ಆದಮೇಲೆ ಒಂದೊಂದೇ ಇದು ಪಿಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಆವಾಗ ಒಂದೊಂದು ಪಿಕ್ ಮಾಡಿ ಸ್ಟಾರ್ಟ್ ಆದಾಗ ಏನಾಯ್ತಂದ್ರೆ ಅವಳಿಗೆ ಕಾನ್ಫಿಡೆಂಟ್ ಬಂತು, ಇವನು ಇದು ಕಾರ್ಡ್ಸ್ ತೆಗಿತಾನೆ ಅಂತ. ಆಮೇಲೆ ಅಗೇನು ಕನ್ಸಿಸ್ಟೆನ್ಸ್ ಆಗಿ ಒಂದು 1 ಮಂತ್ ಕಂಪ್ಲೀಟ್ ಆಗಿ ಟ್ರೈನ್ ಅಪ್ ಮಾಡಿದ್ಲು. 1 ಮಂತ್ ಟ್ರೈನ್ ಅಪ್ ಮಾಡಿದ ತಕ್ಷಣ ಅವನು ಒಂದು 250 ಕಾರ್ಡ್ಸಲ್ಲಿ 208 ಕಾರ್ಡ್ಸು ಪಿಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಇದೆಲ್ಲ ಸ್ಟಾರ್ಟ್ ಮಾಡಿದ ತಕ್ಷಣ ನಾವೇನು ಮಾಡಿದ್ರೆ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಅಪ್ಲೈ ಮಾಡಿದ್ರಿ. ಸೊ ಅಲ್ಲಿಂದ ಅವರು ಅಪ್ಲೈ ಮಾಡಿದ ತಕ್ಷಣ ಅಲ್ಲಿಂದ ನನ್ನ ಮಗ ಅಲ್ಲಿ ಇದರಲ್ಲಿ ಸೆಲೆಕ್ಟ್ ಆಗಿ ಅವರು ಅಪ್ರೂವ್ ಮಾಡಿ ಇವನಿಗೆ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಕೊಟ್ಟಿರೋದು. ಇದು